ಎಲ್ಲರಿಗೂ ನಮಸ್ಕಾರ. ನಾನು ಸೀಮಾ ಕೌಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಎಕನಾಮಿಕ್ಸ್, ಜಿ ಎಫ್ ಜಿ ಸಿ ಮಾಗ್ಡಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇಂದಿನ ಡಿಜಿಟಲ್ ಕ್ಲಾಸ್ನಲ್ಲಿ ನಾನು ಪಾವರ್ಟಿ ಅಲಿವಿಯೇಷನ್ ಪ್ರೋಗ್ರಾಮ್ಸ್ ಅಥವಾ ಬಡತನ ನಿವಾರಣಾ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡಲು ಇಚ್ಛಿಸುತ್ತೇನೆ. ಸೊ ಈ ಒಂದು ವಿಷಯ ರೂರಲ್ ಡೆವಲಪ್ಮೆಂಟ್ನ ಪಾವರ್ಟಿ ಅಲಿವಿಯೇಷನ್ ಪ್ರೋಗ್ರಾಮ್ಸ್ನಲ್ಲಿ ಬರುತ್ತೆ. ಸೊ ಈ ಒಂದು ಕ್ಲಾಸ್ನ ಉದ್ದೇಶ ಏನು ಅಂದರೆ, ಎಲ್ಲ ವಿದ್ಯಾರ್ಥಿಗಳಿಗೂ ಮನಮುಟ್ಟುವಂತೆ ಬಡತನ ನಿವಾರಣೆ ಮಾಡುವಂತಹ ಕಾರ್ಯಕ್ರಮಗಳ ಬಗ್ಗೆ ಹೇಳಿಕೊಡುವುದು, ಮತ್ತು ಸ್ಟೂಡೆಂಟ್ಸು ಸಹ ಇದರಿಂದ ಕಲ್ತ್ಕೋಬೇಕಾಗುತ್ತೆ, ಮತ್ತು ಅಂತಿಮವಾಗಿ ವಿದ್ಯಾರ್ಥಿಗಳಿಗೆ ಎಷ್ಟು ಬಡತನ ನಿವಾರಣೆ ಕಾರ್ಯಕ್ರಮಗಳು ಇವೆ ಅಂತ ಗೊತ್ತಾಗಬೇಕು. ಪಾವರ್ಟಿ ಅಲಿವಿಯೇಷನ್ ಪ್ರೋಗ್ರಾಮ್ಸ್ ಹವ್ ಬೀನ್ ಕ್ಲಾಸಿಫೈಡ್ ಇನ್ ಟು ಟೂ ಪ್ರೋಗ್ರಾಮ್ಸ್. ಒನ್ ಇಸ್ ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಆ್ಯಂಡ್ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಬಡತನ ನಿವಾರಣೆ ಮಾಡುವಂತಹ ಕಾರ್ಯಕ್ರಮಗಳಲ್ಲಿ ನಾವು ಎರಡು ಭಾಗಗಳನ್ನು ಕಾಣ್ತೀವಿ. ಒಂದು ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಅಂದರೆ ಸಾಮಾಜಿಕ ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮಗಳು ಅಥವಾ ಸಮಾಜ ಕಲ್ಯಾಣ ಕಾರ್ಯಕ್ರಮ. ಎರಡನೇದು ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂದರೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು. ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ನಲ್ಲಿ ಅಥವಾ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಬರುವಂತಹ ಕಾರ್ಯಕ್ರಮಗಳು ಮಿನಿಮಮ್ ನೀಡ್ಸ್ ಪ್ರೋಗ್ರಾಮ್, ಕನಿಷ್ಠ ಅವಶ್ಯಕತೆಗಳ ಕಾರ್ಯಕ್ರಮ, ಅಪ್ಲೈಡ್ ನ್ಯೂಟ್ರಿಷನ್ ಪ್ರೋಗ್ರಾಮ್, ಪ್ರಾಯೋಗಿಕ ಪೌಷ್ಟಿಕತೆಯ ಕಾರ್ಯಕ್ರಮ, ಡೆವಲಪ್ಮೆಂಟ್ ಆಫ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಇನ್ ರೂರಲ್ ಏರಿಯಾಸ್, ದ್ವಾಕ್ರಾ, ಅಂತ್ಯೋದಯ ಅನ್ನ ಯೋಜನೆ, ಅಂತ್ಯೋದಯ ಅನ್ನ ಯೋಜನಾ, ಅನ್ನಪೂರ್ಣ ಯೋಜನಾ ಅಥವಾ ಅನ್ನಪೂರ್ಣೆ ಪೂರ್ಣ ಯೋಜನೆ. ಮಿನಿಮಮ್ ನೀಡ್ಸ್ ಪ್ರೋಗ್ರಾಮ್ ಅಥವಾ ಕನಿಷ್ಠ ಅವಶ್ಯಕತೆಗಳ ಕಾರ್ಯಕ್ರಮ, ದ ಮಿನಿಮಮ್ ನೀಡ್ಸ್ ಪ್ರೋಗ್ರಾಮ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಇಯರ್ ಆಫ್ ದಿ ಫಿಫ್ತ್ ಫೈವ್ ಇಯರ್ ಪ್ಲಾನ್, ದಟ್ ಈಸ್ 1974-78, ಟು ಪ್ರೊವೈಡ್ ಸರ್ಟನ್ ಬೇಸಿಕ್ ಮಿನಿಮಮ್ ನೀಡ್ಸ್ ಆ್ಯಂಡ್ ಇಂಪ್ರೂವ್ ದಿ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಆಫ್ ದಿ ಪೀಪಲ್. ಈ ಕನಿಷ್ಠ ಅವಶ್ಯಕತೆಗಳ ಕಾರ್ಯಕ್ರಮ ಐದನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ಬಂದಿರುತ್ತದೆ. ಅಂದರೆ 1974-78 ಅವಧಿಯಲ್ಲಿ ಬರುವಂತಹ ಪಂಚವಾರ್ಷಿಕ ಯೋಜನೆ. ಇದರ ಮುಖ್ಯ ಉದ್ದೇಶ ಟು ಪ್ರೊವೈಡ್ ದಿ ಸರ್ಟನ್ ಬೇಸಿಕ್ ಮಿನಿಮಮ್ ನೀಡ್ಸ್ ಟು ದಿ ಪುವರ್ ಪೀಪಲ್. ವಾಟ್ ಆರ್ ದಿ ಬೇಸಿಕ್ ನೀಡ್ಸ್ ಇಯರ್? ದ ಬೇಸಿಕ್ ನೀಡ್ಸ್ ಇಸ್ ಫುಡ್, ಕ್ಲೋಥಿಂಗ್, ಶೆಲ್ಟರ್, ಹೆಲ್ತ್, ವಾಟರ್ ಸಪ್ಲೈ, ಸ್ಯಾನಿಟೇಷನ್, ಎಜುಕೇಷನ್ ಎಕ್ಸೆಟ್ರಾ ಆ್ಯಂಡ್ ಆಲ್ ಆರ್ ಬೇಸಿಕ್ ಫೆಸಿಲಿಟೀಸ್. ಸೊ ಯಾವಾಗ ಮೂಲ ಸೌಕರ್ಯಗಳನ್ನು ನಾವು ಜನರಿಗೆ ಒದಗಿಸ್ತೀವೋ ಅದು ವಿಶೇಷವಾಗಿ ಗ್ರಾಮೀಣ ಪ್ರದೇಶದವರಿಗೆ ಒದಗಿಸ್ತೀವೋ ಆಗ ಮಾತ್ರ ನಾವು ಗ್ರಾಮೀಣ ಪ್ರದೇಶಗಳ ಬಡತನವನ್ನು ನಿವಾರಣೆ ಮಾಡಬಹುದು. ಸೊ ಇದರಲ್ಲಿ ಮುಖ್ಯವಾಗಿ ಯಾವುದಕ್ಕೆ ಅವರು ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅಂದರೆ ರೂರಲ್ ಹೆಲ್ತ್, ರೂರಲ್ ವಾಟರ್ ಸಪ್ಲೈ, ರೂರಲ್ ಎಲೆಕ್ಟ್ರಿಫಿಕೇಷನ್. ಅಂದರೆ ಗ್ರಾಮೀಣ ಪ್ರದೇಶದ ಜನರ ಆರೋಗ್ಯದ ಸುಧಾರಣೆಗೆ, ಗ್ರಾಮೀಣ ಪ್ರದೇಶಗಳಲ್ಲಿ ನೀರಿನ ಸೌಲಭ್ಯವನ್ನು ಹೆಚ್ಚು ಮಾಡೋದಕ್ಕೆ, ಮತ್ತು ಗ್ರಾಮೀಣ ಪ್ರದೇಶದ ವಿದ್ಯುದೀಕರಣ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಒಂದು ಕಾನ್ಸಂಟ್ರೇಟನ್ನು ಮಾಡಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಅಂಶಗಳನ್ನು ಅವರು ಗುರುತಿಸಿದ್ದಾರೆ. ಅದರ ಉದ್ದೇಶಗಳು ಯಾವ ರೀತಿ ಇದೆ ಅಂದರೆ 1990 ವೇಳೆಗೆ 6.14 ವಯೋಗುಂಪಿನ ಮಕ್ಕಳಲ್ಲಿ ಶೇಕಡ 100% ಶಾಲಾ ದಾಖಲಾತಿಯನ್ನು ಸಾಧಿಸುವುದು. ಅಂದರೆ 1990 ವೇಳೆಗೆ ಅಂದರೆ ಎಷ್ಟು, ಇವಾಗ 20 ಅಂದರೆ ಸುಮಾರು 30 ವರ್ಷಗಳ ಹಿಂದೆಯೇ 6.14 ವಯೋಗುಂಪಿನ ಮಕ್ಕಳಲ್ಲಿ 100% ದಾಖಲಾತಿಯನ್ನು ಸಾಧಿಸುವುದು. ಹಾಗೆ ಎರಡನೇ ಉದ್ದೇಶ 1990 ವೇಳೆಗೆ 5.36 ವಯೋಗುಂಪಿನ ಎಲ್ಲ ವಯಸ್ಕರಿಗೆ ಅನೌಪಚಾರಿಕ ಶಿಕ್ಷಣವನ್ನು ಒದಗಿಸುವುದು. ಹಾಗೆ 5,000 ಜನಸಂಖ್ಯೆಗೆ ಒಂದರಂತೆ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ 3,000 ಜನಸಂಖ್ಯೆಗೆ ಒಂದರಂತೆ ಪ್ರಾಥಮಿಕ ಆರೋಗ್ಯ ಉಪಕೇಂದ್ರವನ್ನು ಸ್ಥಾಪಿಸಲಾಗುತ್ತೆ. ಎಲ್ಲ ಗ್ರಾಮಗಳನ್ನು ವಿದ್ಯುದೀಕರಣಗೊಳಿಸುವುದು, ಹಾಗೆ ಗ್ರಾಮೀಣ ಕುಟುಂಬಗಳಿಗೆ ನಿವೇಶನಗಳನ್ನು ಮತ್ತು ಗೃಹ ನಿರ್ಮಾಣದ ನೆರವನ್ನು ಒದಗಿಸುವುದು, ಪಟ್ಟಣಗಳ ಕೊಳಚೆ ಪ್ರದೇಶಗಳಲ್ಲಿ ನೀರು ಪೂರೈಕೆ, ಬೀದಿ ಸಂಪರ್ಕ, ಸಮುದಾಯ ಶೌಚಾಲಯಗಳು ಮುಂತಾದವುಗಳನ್ನು ಒದಗಿಸುವುದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿರುತ್ತದೆ.
ಹಾಗೆ ಎರಡನೇ ಕಾರ್ಯಕ್ರಮ ಅಪ್ಲೈಡ್ ನ್ಯೂಟ್ರಿಷನ್ ಪ್ರೋಗ್ರಾಮ್ ಅಥವಾ ಪ್ರಯೋಗಿತ ಪೌಷ್ಟಿಕತೆಯ ಕಾರ್ಯಕ್ರಮ. Applied Nutrition Program was introduced as a pilot scheme in Orissa in 1963, which later on extended on Tamil Nadu and Uttar Pradesh. During 1973, it was extended to all the states of the country. ಅಂದರೆ ಈ ಒಂದು ಪ್ರೋಗ್ರಾಮ್ ಮೊದಲಿಗೆ ಎಲ್ಲಿ ಲಾಂಚ್ ಅಥವಾ ಅಸ್ತಿತ್ವಕ್ಕೆ ಬಂತು ಅಂದರೆ ಒರಿಸ್ಸಾದಲ್ಲಿ 1963 ಬಂದಿತ್ತು. ತದನಂತರ ಅದು ತಮಿಳುನಾಡಿಗೆ ಮತ್ತು ಉತ್ತರ ಪ್ರದೇಶಕ್ಕೆ ವಿಸ್ತರಿಸಲಾಯಿತು. ಹಾಗೆ ಅದು 1973 ಅಂದರೆ 1973 ಅಷ್ಟೊತ್ತಿಗೆ ಇಟ್ ವಾಸ್ ಎಕ್ಸ್ಟೆಂಡೆಡ್ ಟು ಆಲ್ ದ ಸ್ಟೇಟ್ಸ್ ಆಫ್ ದಿ ಕಂಟ್ರಿ. ಇಡೀ ರಾಷ್ಟ್ರದ ರಾಜ್ಯಗಳಲ್ಲಿ ಇದನ್ನು ವಿಸ್ತರಿಸಲಾಯಿತು. ಸೊ ಇದರ ಮುಖ್ಯ ಉದ್ದೇಶ ಏನಂದರೆ ಆಹಾರದ ಕೊರತೆಯ ಒಂದು ಕೊರತೆಯನ್ನು ಕಡಿಮೆ ಮಾಡುವುದು, ಅಂದರೆ ಅವರ ಆಹಾರದ ಕೊರತೆಯನ್ನು ಕಡಿಮೆ ಮಾಡುವುದರ ಮೂಲಕ ಹೆಚ್ಚು ಪೌಷ್ಟಿಕತೆಯನ್ನು ಸಪ್ಲೈ ಮಾಡುವುದು ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿದೆ. ಸೊ ಇಲ್ಲಿ ಶಕ್ತಿವರ್ಧಕ ಪದಾರ್ಥಗಳಾದ ಮೊಟ್ಟೆ, ಮಾಂಸ, ಮೀನು, ಹಾಲು ಮೊದಲಾದವುಗಳ ಒಂದು ತೀವ್ರ ಅಭಾವ ಇರೋದರಿಂದ ನಮ್ಮ ದೇಶದಲ್ಲಿ ಈ ಕಾರ್ಯಕ್ರಮದ ಮೂಲಕ ಬಡ ಜನರಿಗೆ ಇದನ್ನು ತಲುಪಿಸಿದರೆ ಅವರ ಒಂದು ಆರೋಗ್ಯ ಹೆಚ್ಚು ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೆ ಮೂರನೇ ಪ್ರೋಗ್ರಾಮ್ ಡೆವಲಪ್ಮೆಂಟ್ ಆಫ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಇನ್ ರೂರಲ್ ಏರಿಯಾಸ್, ಗ್ರಾಮೀಣ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮ. ನಿಮಗೆ ಎಕ್ಸಾಮಲ್ಲಿ ದ್ವಾಕ್ರಾ ಅಂತ ಕೇಳ್ತಾರೆ, DWACRA ಅಂತ. ಡೆವಲಪ್ಮೆಂಟ್ ಆಫ್ ವಿಮೆನ್ ಇನ್ ಡೆವಲಪ್ಮೆಂಟ್ ಆಫ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಇನ್ ರೂರಲ್ ಏರಿಯಾಸ್. This program was launched in 1982 as a part of the IRDP. Its aim was to empower. So, Dwakra Ano program, ಇದು ಲಾಂಚ್ ಆಗಿರೋ ಇಯರ್ 1982 ಆಸ್ ಅ ಪಾರ್ಟ್ ಆಫ್ ದಿ IRDP ಅನ್ನೋ ಪ್ರೋಗ್ರಾಮ್, ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇಟ್ಸ್ ಏಮ್ ವಾಸ್ ಟು ಎಂಪವರ್ ರೂರಲ್ ವಿಮೆನ್ ಲಿವಿಂಗ್ ಬಿಲೋ ದಿ ಪಾವರ್ಟಿ ಲೈನ್ ಬೈ ವೇ ಆಫ್ ಆರ್ಗನೈಸಿಂಗ್ ದೆಮ್ ಟು ಕ್ರಿಯೇಟ್ ಸಸ್ಟೈನಬಲ್ ಇನ್ಕಮ್ ಜನರೇಟಿಂಗ್ ಆಕ್ಟಿವಿಟೀಸ್ ಥ್ರೂ ಸೆಲ್ಫ್ ಎಂಪ್ಲಾಯ್ಮೆಂಟ್. ಇಟ್ ವಾಸ್ ದಿ ಫಸ್ಟ್ ಪ್ರೋಗ್ರಾಮ್ ಆಫ್ ಇಟ್ಸ್ ಕೈಂಡ್ ದಟ್ ಸ್ಪೆಸಿಫಿಕಲಿ ಫೋಕಸ್ಡ್ ಆನ್ ಇಂಪ್ರೂವಿಂಗ್ ದಿ ಕ್ವಾಲಿಟಿ ಆಫ್ ಲೈಫ್ ಆಫ್ ರೂರಲ್ ವಿಮೆನ್. ಅಂದರೆ ಎಲ್ಲ ಬಡತನ ನಿವಾರಣೆ ಮಾಡುವಂತಹ ಕಾರ್ಯಕ್ರಮಗಳನ್ನು ನಾವು ಗಮನಿಸಿದರೆ ವಿಶೇಷವಾಗಿ ಮಹಿಳೆಯರಿಗೆ ಸವಲತ್ತುಗಳನ್ನು ಕೊಡುವಂತಹ ಕಾರ್ಯಕ್ರಮ ಮತ್ತು ಮಕ್ಕಳಿಗೆ ಸವಲತ್ತನ್ನು ಕೊಡುವಂತಹ ಕಾರ್ಯಕ್ರಮ ದ್ವಾಕ್ರಾ ಆಗಿದೆ. ಸೊ ಇದು ಈ ಒಂದು ಕಾರ್ಯಕ್ರಮದ ವಿಶೇಷ. ನಾನು ಹೇಳೋ ಹಾಗೆ ಇದು ವಿಶೇಷವಾಗಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಸವಲತ್ತನ್ನು ತಂದುಕೊಡುವಂತಹ ಕಾರ್ಯಕ್ರಮ. ಅಂದರೆ ಮಹಿಳೆಯರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟು ಅವರ ಆದಾಯವನ್ನು ಹೆಚ್ಚು ಮಾಡುವಲ್ಲಿ ಇದು ತುಂಬ ಸಹಾಯಕವಾದಂತಹ ಕಾರ್ಯಕ್ರಮ. ಹಾಗೆ ಮಕ್ಕಳಲ್ಲಿ ಪೌಷ್ಟಿಕತೆ ಇರಬಹುದು, ಅವರ ಒಂದು ಶಿಕ್ಷಣ ಆಗಿರಬಹುದು, ಅದನ್ನು ಹೆಚ್ಚು ಮಾಡುವಂತಹ ಕಾರ್ಯಕ್ರಮ ಈ ಒಂದು ದ್ವಾಕ್ರಾ ಅಥವಾ ಗ್ರಾಮೀಣ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮ ಅಂತ ನಾವು ಹೇಳಬಹುದು. ಸೊ ಮುಂದಿನ ಕಾರ್ಯಕ್ರಮ ಅಂತ್ಯೋದಯ ಅನ್ನ ಯೋಜನಾ. ಅಂತ್ಯೋದಯ ಅನ್ನ ಯೋಜನಾ ಇಸ್ ದಿ ಸ್ಪಾನ್ಸರ್ಡ್ ಸ್ಕೀಮ್ ಆಫ್ ಗವರ್ನಮೆಂಟ್ ಆಫ್ ಇಂಡಿಯಾ ಟು ಪ್ರೊವೈಡ್ ಹೈಲಿ ಸಬ್ಸಿಡೈಸ್ ಫುಡ್ ಟು ಮಿಲಿಯನ್ಸ್ ಆಫ್ ದಿ ಪೂರೆಸ್ಟ್ ಫ್ಯಾಮಿಲೀಸ್. ಇಟ್ ವಾಸ್ ಲಾಂಚ್ಡ್ ವಿತ್ ದಿ ಎನ್ಡಿಎ ಗವರ್ನಮೆಂಟ್ ಆನ್ 25th December 2000. ಅಂದರೆ ಈ ಒಂದು ಕಾರ್ಯಕ್ರಮ ಅಥವಾ ಈ ಒಂದು ಯೋಜನೆಯನ್ನು December 25, 2000 ಜಾರಿಗೆ ತರಲಾಯಿತು. ಈ ಯೋಜನೆಯ ಪ್ರಕಾರ ದೇಶದಲ್ಲಿ ಬಡವರೆಂದು ಅಂದಾಜಿಸಲಾಗಿರುವ 1 ಕೋಟಿ ಕುಟುಂಬಗಳಿಗೆ ತಿಂಗಳೊಂದಕ್ಕೆ 25 kg ಅಂದರೆ KG ಅಕ್ಕಿ ಅಥವಾ ಗೋಧಿಯನ್ನು ಪೂರೈಕೆ ಮಾಡಲಾಗುತ್ತದೆ. ಅಕ್ಕಿಯ ಬೆಲೆಯು 1 KGಗೆ 2 ರೂಪಾಯಿಗಳು ಹಾಗೂ ಗೋಧಿಯ ಬೆಲೆ 1 KGಗೆ 3 ರೂಪಾಯಿಗಳು ಆಗಿರುತ್ತದೆ. ಧಾನ್ಯದ ಪ್ರಮಾಣವನ್ನು 1 April 2002 35 KGಗೆ ಏರಿಸಲಾಯಿತು. ಅಂತ್ಯೋದಯ ಅನ್ನ ಯೋಜನೆಯು ಕ್ರಮಬದ್ಧವಾದ ಬಡತನ ರೇಖೆಯಿಂದ ಕೆಳಗಿರುವ ಜನರಲ್ಲಿಯೇ ಬಡವರು ಅಂದರೆ ನಾವು ಎಕ್ಸ್ಟ್ರೀಮ್ ಬಡವರು ಅಂತ ಎಕ್ಸ್ಟ್ರೀಮ್ ಪುವರ್ಸ್ ಯಾರಿದ್ದಾರೆ ಅವರಿಗೆ ಈ ಒಂದು ಯೋಜನೆ
ಸಹಾಯಕವಾಗಿರುತ್ತದೆ. ಸೊ ಆ ಭಾರತದ ಆಹಾರ ನಿಗಮವು ಆಹಾರ ಧಾನ್ಯಗಳನ್ನು ಸಂಗ್ರಹಿಸಲು ತಗಲುವ ಆರ್ಥಿಕ ವೆಚ್ಚದ 1/4 ಬೆಲೆಯಲ್ಲಿ ಈ ವರ್ಗದ ಜನರಿಗೆ ಧಾನ್ಯಗಳನ್ನು ಪೂರೈಕೆ ಮಾಡುತ್ತಿರುವುದು ಈ ಕಾರ್ಯಕ್ರಮದ ಒಂದು ವಿಶೇಷ ಅಂತ ನಾವು ಹೇಳಬಹುದು. ಇದರಲ್ಲಿ ಹೆಚ್ಚು ಆದ್ಯತೆ ಯಾರು ಕೊಟ್ಟಿದ್ದಾರೆಂದರೆ ವಿಧವೆಯರು ಮತ್ತು ತುಂಬ ಬಡತನದಲ್ಲಿರೋರು ಅವರಿಗೆ, ಮತ್ತು ಅಸಮರ್ಥರು, ದುಡಿಯೋಕ್ಕೆ ಆಗಲ್ಲ ಅಂಥವ್ರಿಗೆ, ಸೊ ಮತ್ತು ಯಾವುದೇ ಒಂದು ಬೆಂಬಲ ಇಲ್ಲದ ಮಹಿಳೆಯರಿಗೆ, ಆದಿಕಾಲದ ಎಲ್ಲ ಗುಡ್ಡಗಾಡು ಕುಟುಂಬಗಳಿಗೂ ಸಹ ಈ ಒಂದು ಯೋಜನೆ ವಿಸ್ತರಿಸಲಾಗಿರುತ್ತದೆ. ಸೊ ಅನ್ನಪೂರ್ಣ ಯೋಜನೆ ಇದು 5ನೇ ಯೋಜನೆ ಆಗಿದೆ. ಅನ್ನಪೂರ್ಣ ಯೋಜನೆ ಅಥವಾ ಅನ್ನಪೂರ್ಣ ಸ್ಕೀಮ್ ಹ್ಯಾಸ್ ಬೀನ್ ಲಾಂಚ್ಡ್ ವಿತ್ ಎಫೆಕ್ಟ್ ಫ್ರಮ್ 1st April 2000. ಇಟ್ ಏಮ್ಸ್ ಎಟ್ ಪ್ರೊವೈಡಿಂಗ್ ಫುಡ್ ಸೆಕ್ಯೂರಿಟಿ. ಇಟ್ ದ ಸ್ಕೀಮ್ ಈಸ್ ಟಾರ್ಗೆಟೆಡ್ ಟು ಕವರ್ 20% ಆಫ್ ಪರ್ಸನ್ಸ್ ಎಲಿಜಿಬಲ್ ಟು ರಿಸೀವ್ ಪೆನ್ಷನ್. ಅಂದರೆ ಸ್ವಂತ ಆದಾಯವಿರದ ಮತ್ತು ಗ್ರಾಮಗಳಲ್ಲಿ ಯಾರೂ ಉಪಚರಿಸಲು ಇಲ್ಲದ ನಿರ್ಗತಿಕ ಹಿರಿಯ ನಾಗರಿಕರ ಅನುಕೂಲಕ್ಕಾಗಿ ಯೋಜನೆಯನ್ನು ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಈ ಯೋಜನೆಯ ಉಸ್ತುವಾರಿ ಮಾಡುತ್ತದೆ. ಈ ಯೋಜನೆಯ ಪ್ರಕಾರ ತಿಂಗಳೊಂದಕ್ಕೆ ಒಬ್ಬ ವ್ಯಕ್ತಿಗೆ 10 kg ಆಹಾರ ಧಾನ್ಯಗಳನ್ನು ಉಚಿತವಾಗಿ ಕೊಡಲಾಗುತ್ತದೆ. ಗ್ರಾಮ ಪಂಚಾಯಿತಿಗಳು ಇಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರ ಪಟ್ಟಿಯನ್ನು ಸಿದ್ಧಪಡಿಸಿ ಅವರಿಗೆ ಈ ಯೋಜನೆಯನ್ನು ಅಥವಾ ಈ ಯೋಜನೆಯಲ್ಲಿ ಬರುವಂತಹ ಎಲ್ಲ ಅಂಶಗಳನ್ನು ಅವರಿಗೆ ನೀಡಲಾಗುತ್ತದೆ. ಸೊ ಇಷ್ಟು ಕಾರ್ಯಕ್ರಮಗಳು ನಮಗೆ ಈ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸಲ್ಲಿ ಅಥವಾ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ನಾವು ನೋಡಬಹುದು. ಹಾಗೆ ಮತ್ತೆ ಈ ಪಾವರ್ಟಿ ಅಲಿವೇಶನ್ ಅಥವಾ ಬಡತನ ನಿವಾರಣೆ ಕಾರ್ಯಕ್ರಮದ 2ನೇ ವರ್ಗದಲ್ಲಿ ಬರುವಂತಹ ಕಾರ್ಯಕ್ರಮಗಳು ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು. ಈ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂದರೆ ಇಡೀ ಸಮುದಾಯದ ಹಿತಾಸಕ್ತಿಯಿಂದ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ಸರ್ಕಾರ ಮತ್ತು ಜನತೆಯ ಪ್ರಯತ್ನಗಳಿಂದ ಗ್ರಾಮೀಣ ಸಮುದಾಯವನ್ನು ಪ್ರಗತಿ ಪಥದಲ್ಲಿ ಮುನ್ನಡೆಸುವ ಯೋಜನೆಯನ್ನು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತ ನಾವು ಕರಿತೀವಿ. ಈ ಕಾರ್ಯಕ್ರಮವನ್ನು 1952 ಅಕ್ಟೋಬರ್ 2 ಪ್ರಾರಂಭಿಸಲಾಯಿತು. ಅಂದರೆ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಆ ಪ್ರೋಗ್ರಾಮ್ಸಲ್ಲಿ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ 1952 ಅಕ್ಟೋಬರ್ 2 ಇದನ್ನು ಅಸ್ತಿತ್ವಕ್ಕೆ ತರಲಾಯಿತು. ಇದರ ಮುಖ್ಯ ಉದ್ದೇಶ ಏನಂದರೆ ಹೆಲ್ಪ್ಸ್ ಇನ್ ಪ್ಲಾನಿಂಗ್, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಯನ್ನು ಪಡಿಸಲು ಯಾವ ಯೋಜನೆಗಳು ಇವೆಯೋ ಆ ಯೋಜನೆಗಳನ್ನು ತರುವುದಕ್ಕೆ ಇದು ಸಹಾಯವನ್ನು ಮಾಡುತ್ತದೆ. ಅಂದರೆ ರಸ್ತೆ ಕಾಮಗಾರಿ ಆಗಿರಬಹುದು, ಲೋಕೋಪಯೋಗಿ ಕಲ್ಯಾಣ ಕಾರ್ಯಕ್ರಮಗಳು, ಸರ್ಕಾರದ ಏನೇನಿದೆಯೋ ಆ ಎಲ್ಲ ಕಾರ್ಯಕ್ರಮಗಳನ್ನು ಜಾರಿ ಮಾಡೋದಕ್ಕೆ ನಮಗೆ ಯೋಜನೆ ಬೇಕು. ಸೊ ಅಂತಹ ಯೋಜನೆ ಗ್ರಾಮೀಣ ಪ್ರದೇಶಕ್ಕೆ ತರಲು ಮತ್ತು ಅವರ ಬಡತನವನ್ನು ನಿವಾರಣೆ ಮಾಡಲು ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ತರಲಾಗಿದೆ. ಇನ್ವಾಲ್ವಿಂಗ್ ವಿಲೇಜಸ್ ಇನ್ ನ್ಯಾಷನಲ್ ರೀಕನ್ಸ್ಟ್ರಕ್ಷನ್, ಅಂದರೆ ಮತ್ತೆ ರಾಷ್ಟ್ರದ ಒಂದು ಅಭಿವೃದ್ಧಿ ಆಗಬೇಕಂದ್ರೆ ಎಲ್ಲ ಹಳ್ಳಿಗಳನ್ನು ಸಮರ್ಪಕವಾಗಿ ಅವರಿಂದ ಕೊಡುಗೆ ಬರಬೇಕಂದ್ರೆ ಗ್ರಾಮೀಣ ಪ್ರದೇಶಗಳನ್ನು ನಾವು ಅಭಿವೃದ್ಧಿಪಡಿಸಬೇಕು. ಸೊ ಈ ಒಂದು ಉದ್ದೇಶವೂ ಸಹ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಥವಾ ಈ ಒಂದು ಯೋಜನೆ ಆಗಿದೆ. ಪ್ರೊವೈಡಿಂಗ್ ಎಜುಕೇಷನಲ್ ಫೆಸಿಲಿಟೀಸ್ ಇನ್ ವಿಲೇಜಸ್, ಅಂದರೆ ಶಿಕ್ಷಣವನ್ನು ಗ್ರಾಮೀಣ ಪ್ರದೇಶದಲ್ಲಿ ನೀಡುವುದರ ಮೂಲಕ ಅವರ ಬಡತನವನ್ನು ನಿವಾರಣೆ ಮಾಡಬಹುದು. ಸೊ ಟು ಎರಾಡಿಕೇಟ್ ದರ್ ಪಾವರ್ಟಿ ಲೆವೆಲ್, ಸೊ ಗವರ್ನಮೆಂಟ್ ಹ್ಯಾವ್ ಟು ಪ್ರೊವೈಡ್ ದಿ ಎಜುಕೇಷನಲ್ ಫೆಸಿಲಿಟೀಸ್ ಬೈ ಇಂಪ್ರೂವಿಂಗ್ ದಿ ಎಕ್ಸಿಸ್ಟಿಂಗ್ ಸ್ಕೂಲ್ಸ್ ಆ್ಯಂಡ್ ಬೈ ಕನ್ಸ್ಟ್ರಕ್ಟಿಂಗ್ ದಿ ನ್ಯೂ ಸ್ಕೂಲ್ಸ್ ಆ್ಯಂಡ್ ಅಪಾಯಿಂಟಿಂಗ್ ಕ್ವಾಲಿಟೇಟಿವ್ ಟೀಚರ್ಸ್. ಸೊ ಬೈ ಪ್ರೊವೈಡಿಂಗ್ ದೀಸ್ ಫೆಸಿಲಿಟೀಸ್ ಗವರ್ನಮೆಂಟ್ ಕ್ಯಾನ್ ಇರಾಡಿಕೇಟ್ ದಿ ಪಾವರ್ಟಿ ಇನ್ ರೂರಲ್ ಏರಿಯಾಸ್, ಇಂಪ್ರೂವಿಂಗ್ ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ವಿಲೇಜಸ್.
by improving how to improve the standard of living of the villagers, again by providing basic infrastructure facilities. The basic infrastructure facilities andre matte navu samajika moola saukaryagalu aarthika moola saukaryagalu eradannu saha koduvudara moolaka athava needuvudara moolaka gramina pradeshagalannu navu abhivruddhi padisabahudu. ಪೊಲಿಟಿಕಲ್ ಟ್ರೈನಿಂಗ್ ಅಂದರೆ ರಾಜಕೀಯವಾದಂತಹ ತರಬೇತಿಯನ್ನು ಸಹ ನೀಡಬೇಕು. ರಾಜಕೀಯ ತರಬೇತಿ ಯಾವಾಗ ನೀಡಿದ್ರೆ ದೇಶದ ಒಂದು ಸರ್ಕಾರಗಳು ಸ್ಟೇಬಲ್ ಸರ್ಕಾರಗಳು ಅಥವಾ ಸ್ಟೇಬಲ್ ಗವರ್ನಮೆಂಟ್ಸನ್ನು ನಾವು ಕೊಡ್ಬೋದಾಗುತ್ತೆ. ಸೊ ಎಲ್ಲಿಯವರೆಗೂ ಗ್ರಾಮೀಣ ಪ್ರದೇಶದಲ್ಲಿ ಆ ಜನರಿಗೆ ನಾವು ಪೊಲಿಟಿಕಲ್ ಟ್ರೈನಿಂಗ್ ಅಥವಾ ರಾಜಕೀಯ ಒಂದು ತರಬೇತಿಗಳನ್ನು ನೀಡಲು ಅಲ್ಲಿವರೆಗೂ ಕೇಂದ್ರ ಸರ್ಕಾರಗಳು ಸರಿಯಾಗಿ ನಡೆಯಲ್ಲ. ಸೊ ಇಡೀ ಡೆಮಾಕ್ರೆಸಿನಲ್ಲಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ಕೇಂದ್ರ ಸರ್ಕಾರದವರೆಗೆ ಸಬಲವಾದಂತಹ ಮತ್ತು ಒಂದು ಸ್ಟೇಬಲ್ ಗವರ್ನಮೆಂಟು ಕಂಟಿನ್ಯೂಸ್ ಆಗಿ ಬೇಕು ಅಂದರೆ ಟ್ರೈನಿಂಗ್ನ ಅವಶ್ಯಕತೆ ಇದೆ. ನೆಕ್ಸ್ಟ್ ಪ್ರೋಗ್ರಾಮ್ ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸ್. ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸ್ ಅಥವಾ ರಾಷ್ಟ್ರೀಯ ವಿಸ್ತರಣಾ ಸೇವೆ. ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸ್ ಪ್ರೋಗ್ರಾಮ್ ವಾಸ್ ಫಾರ್ಮ್ಯುಲೇಟೆಡ್ ಇನ್ ಏಪ್ರಿಲ್ 1953. ಅಂದರೆ ಈ ಒಂದು ಯೋಜನೆ ಹಮ್ಮಿಕೊಂಡಂತಹ ವರ್ಷ 1953. ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಲಾಂಚಿಂಗ್ ವರ್ಷ ಆದ ನಂತರ ಸರಿಯಾಗಿ ಒಂದು ವರ್ಷಕ್ಕೆ ನಾವು ಈ ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸ್ ಆಗಿರೋದನ್ನು ನೋಡ್ತೀವಿ. ಸೊ ಇಟ್ ವಾಸ್ ಇನಾಗ್ರೇಟೆಡ್ 1 year ಆಫ್ಟರ್ ದಿ 55th ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಪ್ರಾಜೆಕ್ಟ್ ದಟ್ ಈಸ್ ಆನ್ October 2, 1953. ಅಂದರೆ ಕಮ್ಯುನಿಟಿ ಡೆವಲಪ್ಮೆಂಟ್ ಅಥವಾ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಬಂದ ವರ್ಷ ಒಂದು ಸರಿಯಾಗಿ ಆ ಬಂದಂತಹ ವರ್ಷವನ್ನು ತಗೊಂಡ್ರೆ ನೆಕ್ಸ್ಟು 1953ನಲ್ಲಿ ಇಷ್ಟು ದೊಡ್ಡ ಯೋಜನೆ ಬಂದಿದೆ. ಸೊ ಈ ಯೋಜನೆಯಲ್ಲಿ ಬರುವಂತಹ ಅಥವಾ ತುಂಬ ಕಾನ್ಸಂಟ್ರೇಟ್ ಮಾಡಿರುವಂತಹ ಅಥವಾ ಮುಖ್ಯ ಉದ್ದೇಶವನ್ನು ಇಟ್ಕೊಂಡಿರುವಂತಹ ಒಂದು ಅಂಶಗಳು ಯಾವುದಂದರೆ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಸೊ ಯಾವಾಗ ಕೃಷಿ ಅಭಿವೃದ್ಧಿ ಸಾಧ್ಯವಾಗುತ್ತೆ ಆವಾಗ ಮಾತ್ರ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಆಗೋದಕ್ಕೆ ಸಾಧ್ಯ ಆಗುತ್ತದೆ. ಅದಕ್ಕೋಸ್ಕರ ಕೃಷಿ ಮೇಲೆ ತುಂಬ ಫೋಕಸ್ ಮಾಡಿದ್ದಾರೆ. ಅನಿಮಲ್ ಹಸ್ಬೆಂಡ್ರಿ ಅಂದರೆ ಪಶುಸಂಗೋಪನೆ. ಪಶುಸಂಗೋಪನೆ ಕೃಷಿ ಮತ್ತು ಕೃಷಿ ಆಧಾರಿತವಾದಂತಹ ಒಂದು ಕಸುಬುಗಳು ಇವೆಲ್ಲ. ಇವಾಗ ನಾವು ಈ ಒಂದು ಕಸುಬುಗಳನ್ನು ಅಥವಾ ಸರ್ಕಾರ ಈ ಕಸುಬುಗಳನ್ನು ಹೆಚ್ಚು ಉತ್ತೇಜಿಸಿತ್ತು ಆಗ ಮಾತ್ರ ಅವರಿಗೆ ಸ್ವಂತ ಉದ್ಯೋಗ ಸಿಗುತ್ತದೆ. ಉದ್ಯೋಗ ಸಿಕ್ಕಿದ ನೆಕ್ಸ್ಟ್ ಇಮಿಡಿಯೇಟ್ ಎಫೆಕ್ಟ್ ಏನಪ್ಪ ಅಂದರೆ ಬಡತನ ನಿವಾರಣೆ ಮಾಡಲು ಅದು ಸಹಾಯ ಮಾಡುತ್ತದೆ. ಹಾರ್ಟಿಕಲ್ಚರ್ ಅದು ತೋಟಗಾರಿಕೆ. ಸೊ ಅಲ್ಲೂ ಸಹ ತೋಟಗಾರಿಕೆ ಫಿಷರಿ ಇದೆಲ್ಲವೂ ಸಹ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಆ್ಯಕ್ಟಿವಿಟೀಸ್ ಅಂತ ನಾವು ಕರಿತೀವಿ. ಸೊ ಒಂದನ್ನು ನೀವು ಇಂಪ್ರೂವ್ ಮಾಡ್ಕೊಂಡು ಹೋದರೆ ಅದು ಕಂಟಿನ್ಯೂಸ್ ಆಗಿ ಅದರ ಒಂದು ಕ್ಯಾಸ್ಕೇಟಿಂಗ್ ಎಫೆಕ್ಟ್ ಆಗಿ ಗ್ರಾಮೀಣ ಪ್ರದೇಶಗಳು ಅಭಿವೃದ್ಧಿ ಆಗುತ್ತದೆ. ಮತ್ತು ಗ್ರಾಮೀಣ ಅಭಿವೃದ್ಧಿ ಪ್ರದೇಶಗಳ ಅಭಿವೃದ್ಧಿಯ ಆದ ಒಂದು ನೆಕ್ಸ್ಟ್ ಪರಿಣಾಮನೇ ಬಡತನ ನಿವಾರಣೆ ಮಾಡಬಹುದು. ನೆಕ್ಸ್ಟ್ ಪ್ರೋಗ್ರಾಮ್ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಥವಾ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ. ಈ ಒಂದು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಅಂದರೆ ದ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ವಾಸ್ ಲಾಂಚ್ಡ್ ಬೈ ದಿ ಗವರ್ನಮೆಂಟ್ ಆಫ್ ಇಂಡಿಯಾ ಡ್ಯೂರಿಂಗ್ 1978 ಆ್ಯಂಡ್ ಇಂಪ್ಲಿಮೆಂಟೆಡ್ ಡ್ಯೂರಿಂಗ್ 1980. ದ ಏಮ್ ಆಫ್ ದ ಪ್ರೋಗ್ರಾಮ್ ಇಸ್ ಟು ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಟು ದಿ ಪುವರ್ ಆಸ್ ವೆಲ್ ಆಸ್ ಆಪರ್ಚುನಿಟೀಸ್ ಟು ಡೆವಲಪ್ ದೇರ್ ಸ್ಕಿಲ್ಸ್ ಸೆಟ್ ಸೊ ಆಸ್ ಟು ಇಂಪ್ರೂವ್ ದೇರ್ ಲಿವಿಂಗ್ ಕಂಡೀಷನ್ಸ್. ಅಂದರೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮವು ಬಡತನ ನಿವಾರಣೆ ಯಲ್ಲಿ ತುಂಬ ಹಳೆಯದಾದ ಮತ್ತು ವ್ಯಾಪಕವಾದಂತಹ ಯೋಜನೆಯಾಗಿದೆ. ಈ ಕಾರ್ಯಕ್ರಮವನ್ನು 1979ರಲ್ಲಿ ದೇಶದ ಕೆಲವು ತಾಲೂಕುಗಳಲ್ಲಿ ಮಾತ್ರ ಮಾದರಿಯಾಗಿ ಪ್ರಾರಂಭಿಸಲಾಯಿತು. ನಂತರ 1979ರಲ್ಲಿ ದೇಶದ ಒಂದು ಹಲವು ತಾಲೂಕುಗಳಿಗೆ ಸೀಮಿತವಾಗಿದ್ದಂತಹ ಈ ಒಂದು ಯೋಜನೆ 1980ರಷ್ಟರಲ್ಲಿ ಇಡೀ ತಾಲೂಕುಗಳಿಗೆ ಇದನ್ನು ವಿಸ್ತರಿಸಲಾಯಿತು. ಸೊ ಇಲ್ಲಿ ಬ್ಯಾಂಕಿನಿಂದ ಸಾಲ ಹಣ ಮತ್ತು ಸರ್ಕಾರದ ಸಹಾಯಧನ ಹಣದ ಮೂಲಕ ಪ್ರಯೋಜನದಾರರಿಗೆ ಸ್ವತ್ತುಗಳನ್ನು ಒದಗಿಸುವುದು ಈ ಕಾರ್ಯಕ್ರಮದ ಸ್ವರೂಪವಾಗಿದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳು ಬಡತನ ನಿವಾರಣೆಗಾಗಿ ಪ್ರಯೋಜನದಾರರು ಸಾಲದ ಹಣ ಮತ್ತು ಸಹಾಯಧನದ ಹಣದಿಂದ ಸ್ವತ್ತನ್ನು ಖರೀದಿಸಿ ಕಾಪಾಡಿಕೊಳ್ಳುವುದು
ಅಂದರೆ ಸರ್ಕಾರ ಯಾವ ಒಂದು ಹಣ ಕೊಡುತ್ತೆ ಬಡತನ ನಿವಾರಣೆಗಾಗಿ ಅಂತ, ಆ ಒಂದು ಹಣದಲ್ಲಿ ಗ್ರಾಮೀಣರು, ಗ್ರಾಮೀಣ ಪ್ರದೇಶದವರು ಅವರು ಸ್ವತ್ತನ್ನು ಖರೀದಿಸಬೇಕು. ಸ್ವತ್ತು ಅಂದರೆ ಅದು ದನ ಹಸು ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು. ಸೊ ಅದನ್ನು ಖರೀದಿ ಮಾಡಬೇಕು, ಅದನ್ನು ಕಾಪಾಡಿಕೊಂಡು ಅದರಿಂದ ಆದಾಯವನ್ನು ಸೃಷ್ಟಿಸುವುದರ ಮೂಲಕ ತಮ್ಮ ಬಡತನವನ್ನು ತಾವೇ ನಿವಾರಿಸಿಕೊಳ್ಳಬಹುದು. ಈ ಸ್ವತ್ತಿನ ನೆರವಿನಿಂದ ಪ್ರಯೋಜನದಾರರು ಆದಾಯ ಮತ್ತು ಉದ್ಯೋಗವನ್ನು ಪಡೆಯುವಂತೆ ಮಾಡುವುದು. ಅಂದ್ರೆ ಆ ಸ್ವತ್ತು ಅಸೆಟ್ ಯಾವಾಗಿರುತ್ತೋ, ಅಸೆಟ್ ಇಸ್ ದಿ ಸೋರ್ಸ್ ಆಫ್ ಇನ್ಕಮ್ ಅಂತ ನಾವು ಹೇಳ್ಬೋದು. ಸೊ ನಮ್ಮ ಇನ್ಕಮ್ ಜನರೇಷನ್ ಯಾವಾಗುತ್ತೆ ಅಂದ್ರೆ ನಮ್ಮ ಹತ್ರ ಒಂದು ಅಸೆಟ್ ಇದ್ದಾಗ. ಸೊ ಆ ಒಂದು ಗ್ರಾಮೀಣ ಪ್ರದೇಶಗಳನ್ನ ನಾವು ಅಭಿವೃದ್ಧಿಗೊಳಿಸ್ಬೇಕಂದ್ರೆ ಆ ಸ್ವತ್ತುಗಳನ್ನ ಹೆಚ್ಚು ಸೃಷ್ಟಿ ಮಾಡಿ ಅದರಿಂದ ಹೆಚ್ಚು ಆದಾಯವನ್ನ ಗಳಿಸಿದ್ರೆ ಬಡತನ ಆಟೋಮ್ಯಾಟಿಕ್ ಆಗಿ ನಿವಾರಣೆ ಮಾಡಬಹುದು. ಮೂರನೇದು, ಗ್ರಾಮೀಣ ಪ್ರದೇಶಗಳಲ್ಲಿ ಬ್ಯಾಂಕುಗಳು, ಹಾಲು ಉತ್ಪಾದಕರ ಸಹಕಾರ ಸಂಘಗಳು, ಮಾರುಕಟ್ಟೆ ವ್ಯವಸ್ಥೆ ಮೊದಲಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು. ಸೊ ದೇಶದ ಒಂದು ದೇಶ ಇಂಪ್ರೂವ್ ಆಗಬೇಕು ಅಥವಾ ಗ್ರಾಮೀಣ ಪ್ರದೇಶಗಳು ಇಂಪ್ರೂವ್ ಆಗಬೇಕಂದ್ರೆ ಅಲ್ಲಿ ನಮಗೆ ಬೇಕಾಗಿರೋದು ಫಸ್ಟು ಮೂಲ ಸೌಕರ್ಯಗಳು. ಸೊ ಆ ಹಾಲು ಉತ್ಪಾದಕರ ಸಹಕಾರ ಸಂಘಗಳಾಗಿರ್ಬೋದು, ಬ್ಯಾಂಕುಗಳಾಗಿರ್ಬೋದು, ಮಾರುಕಟ್ಟೆ ವ್ಯವಸ್ಥೆ, ಇದನ್ನು ನಾವು ತುಂಬ ಸಬಲಗೊಳಿಸಿದ್ರೆ ಅದು ಬಡತನ ನಿವಾರಣೆಗೆ ಹೆಚ್ಚು ಸಹಾಯಕವಾಗುತ್ತದೆ. ಸೊ ಇಷ್ಟು ಕಾರ್ಯಕ್ರಮಗಳು ಬಡತನ ನಿವಾರಣೆಗೆ ಇರುವಂತಹ ಕಾರ್ಯಕ್ರಮಗಳು ಆಗಿವೆ. ಸೊ ನಾವು ಇಡೀ ಬಡತನ ನಿವಾರಣೆ ಕಾರ್ಯಕ್ರಮಗಳನ್ನು ನಾವು ನೋಡಿದ್ರೆ ಅದರಲ್ಲಿ ನಮಗೆ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮು ಮತ್ತು ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನೋದು ನಾವು ಹೆಚ್ಚು ಒತ್ತನ್ನು ಕೊಡೋದು ಬಡತನ ನಿವಾರಣೆ ಮಾಡೋದಕ್ಕೆ. ಸೊ ಯಾವಾಗ ಗ್ರಾಮೀಣ ಪ್ರದೇಶಗಳು ಅಭಿವೃದ್ಧಿ ಆಗುತ್ತದೆಯೋ ಅವಾಗ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ಹೇಳ್ಬೋದು. ಇನ್ನು ಹೆಚ್ಚಿನ ಒಂದು ಅಧ್ಯಯನಕ್ಕಾಗಿ ನೀವು ಗ್ರಾಮೀಣ ಅಭಿವೃದ್ಧಿ ಮತ್ತು ಸಹಕಾರ ಅನ್ನುವಂತಹ, ಮತ್ತು ಅದು ಡಾಕ್ಟರ್ ಕೃಷ್ಣೇಗೌಡರವರು ಬರೆದಿರುವಂತಹ ಪುಸ್ತಕವನ್ನು ಅಭ್ಯಾಸ ಮಾಡ್ಬೋದು. ಥ್ಯಾಂಕ್ ಯು.